ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆ ಡಿಗ್ರಿ ಪರೀಕ್ಷೆಯನ್ನು ಒಂದು ತಿಂಗಳು ಪೋಸ್ಟ್ಪೋನ್ ಮಾಡೋಕೆ ಆದ್ಯತೆ ಇದೆ ಅಂತ ಹೇಳಿ ವರದಿ ಮಾಡಿದ್ದೆ. ಮನೆಯ ಉನ್ನತ ಶಿಕ್ಷಣ ಸಚಿವರಾದ ಅಶ್ವಥ್ ನಾರಾಯಣ ಸರ್ ಅವರು ಕೂಡ ನಿನ್ನೆ ಮಾಧ್ಯಮದಲ್ಲಿ ಹೇಳಿಕೆ ಕೊಟ್ಟಿದ್ದರು. ನಾನು ಕೂಡ ಯೂನಿವರ್ಸಿಟಿಗಳಿಗೆ ಹೇಳಿದ್ದೀನಿ, ಅವರು ತಮ್ಮ ಡಿಸೈಡ್ನ ಮಾಡ್ತಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಏನು ರೀಸನ್ ಅಂದರೆ, ಇದಕ್ಕೆ ನಿಮಗೆ ಇನ್ನೂ ಕೂಡ ಪಠ್ಯ ಬೋಧನ ಕಾರ್ಯ ಇನ್ನೂ ಕೂಡ ಪೂರ್ಣಗೊಳ್ಳದ ಕಾರಣ ಇನ್ನೂ ಕೂಡ ಸಿಲೆಬಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇನ್ನಲ್ಲಿ ಎಲ್ಲ ಪದವಿ ಕೋರ್ಸ್ಗಳ ಸೆಮಿಸ್ಟರ್ ಪರೀಕ್ಷೆಗಳನ್ನು ಒಂದು ತಿಂಗಳ ಕಾಲ ಮುಂದೂಡಿದೆ ಅಂತೇಳಿ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಸರ್ಕಾರ ಬಂದುಬಿಟ್ಟು ಇದು ಸ್ಪಷ್ಟನೆ ಕೊಟ್ಟು ಪತ್ರ ಕೂಡ ಬಂದಿದೆ. ಈ ಸಂಬಂಧ ಉನ್ನತ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಜಿ ಕುಮಾರ್ ನಾಯಕ್ ಅವರು ಪತ್ರ ಬರೆದಿರುವ ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತ ಪಿ ಪ್ರದೀಪ್ ಅವರು ಕೋವಿಡ್ ಮತ್ತು ಒಮಿಕ್ರಾನ್ ಸೋಂಕು ಹೆಚ್ಚಳ ಹಾಗೂ ಅತಿಥಿ ಉಪನ್ಯಾಸಕರ ಮುಷ್ಕರ ದಿನದಲ್ಲಿ ಪದವಿ ಕಾಲೇಜುಗಳಲ್ಲಿ ನಿಗದಿತ ಸಮಯಕ್ಕೆ ಪಠ್ಯ ಬೋಧನೆ ಇನ್ನೂ ಕೂಡ ಆಗಿಲ್ಲ. ಅದಕ್ಕಾಗಿ ಕೆಲವು ವಿಶ್ವವಿದ್ಯಾಲಯದಲ್ಲಿ ಕೆಲವು ಯೂನಿವರ್ಸಿಟಿಗಳು ಆಲ್ರೆಡಿ ಎಕ್ಸಾಮ್ನ ಪರೀಕ್ಷೆ ಟೈಮ್ ಟೇಬಲ್ನ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳ ಪ್ರಾಬ್ಲಮ್ ಆಗ್ತಿದೆ. ಹೀಗಾಗಿ ಒಂದು ತಿಂಗಳು ಪರೀಕ್ಷೆಯನ್ನು ಮುಂದೂಡಬೇಕು ಅಂತ ಕೋರಲಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಈಗ ನೀವು ಕೇಳ್ಬೋದು, ಯಾವ ಯೂನಿವರ್ಸಿಟಿಗಳು ಪೋಸ್ಟ್ಪೋನ್ ಮಾಡ್ಬೋದು, ಯಾವ ಯೂನಿವರ್ಸಿಟಿ ವಿ ಟಿ ಯು ಮಾಡ್ತಾರೆ ಅಂತ. ಈಗ ಸರ್ಕಾರ ನಿರ್ಧಾರ ರಾಷ್ಟ್ರ ಸರ್ಕಾರ ಹೇಳಿದೆ, ತಮ್ಮ ಯೂನಿವರ್ಸಿಟಿಗಳು ಡಿಸೈಡ್ ಮಾಡ್ತವೆ. ಇನ್ ಕೇಸ್ ಏನಾದರೂ ನಿಗದಿಯಾಗಿದ್ದಂಥ ಪೋಸ್ಟ್ಪೋನ್ ಆಗುತ್ತೆ ಅಂದರೆ ತಮ್ಮ ಯೂನಿವರ್ಸಿಟಿಗಳು ತಮ್ಮ ವ್ಯಾಪ್ತಿಯ ಬರೋ ಯೂನಿವರ್ಸಿಟಿಗಳು ತಮಗೆ ತಿಳಿಸ್ತವೆ ಅಥವಾ ನಮಗೆ ಸರ್ಕ್ಯುಲರ್ ಮೂಲಕ ನಮಗೆ ತಿಳಿಸ್ತವೆ. ಅದಕ್ಕೆ ಅದುವರೆಗೂ ವಿದ್ಯಾರ್ಥಿಗಳು ಯಾವುದೇ ಗೊಂದಲಕ್ಕೆ ಈಡಾಗಬಾರ್ದು. ಯೂನಿವರ್ಸಿಟಿ ನೋಟಿಫಿಕೇಶನ್ ಬರೋವರೆಗೂ ಕನ್ಫರ್ಮ್ ಆಗೋವರೆಗೂ ಯಾವುದೇ ರೀತಿ ಗೊಂದಲಕ್ಕೆ ನೀಡಾಗಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಸಿಗೋಣ ಮುಂದೆ.